ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ವೀಡಿಯೋಗೆ ಸುಸ್ವಾಗತ. ಇವತ್ತು ಒಂದು ಕ್ವಿಕ್ ಲಂಚ್ ಮಾಡ್ಕೊಂಬರೋಣ. ಎಲ್ಲಿ ಏನು ಅಂತ ನಿಮಗೆ ವೀಡಿಯೋನಲ್ಲಿ ತೋರಿಸ್ತೀನಿ, ಬನ್ನಿ. ಸೊ ಆಲ್ರೆಡಿ ನನ್ನ ವೈಫು ಮಗ ಕಾರೊಳಗಡೆ ಕೂತ್ಕೊಂಡಿದ್ದಾರೆ. ಲೆಟ್ಸ್ ಗೋ. ಯಾರೋ ಒಂದು ಸೌಂಡ್ ಮಾಡ್ತಾ ಇರೋದು ವೈತ, ವೈತ ಹಿಂದೆ ಕೂತ್ಕೊಂಡಿದ್ದ ನೋಡಿ. ಅದ ವೈತ ಏನೇನು ಅವನಿಗೂ ಬೇಕಾ? ನಿಂಗೆ ಬೇಕಾ? ಏಯ್ ಬೇಡಮ್ಮ ಸುಂದರ್. ಹಾಯ್, ನೀನೇನು ನೀನೇನು ಹಾಯ್ ಅನ್ನು, ಹಾಯ್ ಹೇಳು. ಬರೇ ಡೌ ನನ್ ಮಗ, ಬರೇ ಡೌ ಮಾಡೋದ್ರಲ್ಲೇ ಆಗುತ್ತೆ. ಅಬ್ಬಾ ಬಾ 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 ಬಾ, ಸೂಪರ್. ಲೇ ಏನ್ ಚೀಟೆ ನನ್ ಮಗನಪ್ಪ, ಬನ್ನಿ ಹೋಗೋಣ. ಸುಮ್ಮನೆ ಕುತ್ಕೋತೀನಿ ಒಂದ್ ಕಡೆ. ಸೊ ಆಕ್ಚುಲಿ ಸಡನ್ ಲಂಚ್ ಪ್ಲಾನ್ ಇರಲಿಲ್ಲ. ಏನಾಯಿತು, ನನ್ನ ಫ್ರೆಂಡ್ ಒಬ್ಬನ ಹತ್ರ ಮಾತಾಡಬೇಕಾದ್ರೆ ಹಿಂಗೆ ಊಟ ಆಯ್ತಾ ಅಂತೆಲ್ಲ ಕೇಳಿದ್ದೆ. ಅವನೇನನ್ಬಿಟ್ಟ, ಹೋಗ್ರು ಬೆಳಿಗ್ಗೆನೆ ಹೆವಿ ಬಿರಿಯಾನಿ ಬೈಟಿಂಗ್ ಮಾಡಿದೆ ಅಂತ ಅಂದ್ಬಿಟ್ಟ. ನಾನು ಇಲ್ಲೇ ಹೊಸಕೋಟೆಗೆಲ್ಲ ಹೋಗಿರ್ತಾನೆ ಅಂತ ಅಂದ್ಕೊಂಡ್ರೆ ಅವನು ಬೇರೆ ಜಾಗ ಹೇಳ್ದ. ಸೊ ಆ ಜಾಗದ ಬಗ್ಗೆ ಸ್ವಲ್ಪ ಕೇಳಿದೆ. ಇಲ್ಲ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಹೋಗಿ ಬಾ ಒಂದು ಸರಿ ಅಂತ ಹೇಳ್ದ. ಅದೇ ಟೈಮಿಗೆ ಲಂಚ್ ಟೈಮ್ ಬೇರೆ ಬಂದಿತ್ತಾ, ನಾನು ನಮ್ಮ ವೈಫು ಮೊದಲೇ ಹೆವಿ ಪಳಾರು ಮಾಡ್ಬೇಕಂದ್ರೆ ಆ ಟೈಮ್ಗೆ ಮಾಡಿಬಿಡ್ತೀರಿ, ಏನು ವೆಯ್ಟ್ ಮಾಡಲ್ಲ, ಏನು ಯೋಚನೆನು ಮಾಡಲ್ಲ, ಸೆಕೆಂಡ್ ಥಾಟ್ಸ್ ಕೊಡಲ್ಲ. ನಾವು ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟೆ. ಸೊ ಅದಕ್ಕೆ ರಪ್ಪ ಅಂತ ಹೋಗಿ ರೆಡಿಯಾಗಿ, ಇವಾಗ ಆಲ್ಮೋಸ್ಟ್ ಒಂದು ಕಾಲು ಒಂದೂವರೆ ಅನ್ಕೊಳ್ರಿ ಟೈಮು, ಅಲ್ಲಿಗೆ ಹೋಗೋಕ್ಕೆ ಒಂದು 40 ಮಿನಿಟ್ಸ್ ಬೇಕು. ಸೊ ಅದೇನು ಜಾಗ ಯಾವುದು ಅಂತ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ. ನಮ್ಮ ಅದ್ವೈತನ ಕರ್ಕೊಂಬಂದ್ರೆ ಏನೇನ್ ಸರ್ಕಸ್ ಮಾಡ್ಬೇಕು ಅಂತ, ಅವನಿಗೆ ಕಾರಲ್ಲಿ ತಿನ್ಸ್ಕೊಂಡು ಹೋಗ್ಬೇಕು, ಅದಕ್ಕೊಂದು 108 ರಾಮಾಯಣ. ಪಾಪ ಮಗು, ಪಾಪ ಮಗು. ಅದ್ವೈತ್ ಆಯ್ತೇನಪ್ಪ ಊಟ ನಿಂದು ಆಗ್ಬೇಕಾ? ಅವನು ದೊಡ್ಡವನಾದ್ಮೇಲೆ ಫುಟ್ಬಾಲ್ ಆಡ್ತಾನಂತೆ, ಅದು ನೀನ್ ಹಾಕೊಂಡಿದ್ಯಲ್ಲ ಸ್ಪೆಕ್ಸ್, ಅದನ್ನೇ ಹಾಕೊಂಡು ಆಡ್ತಾನಂತೆ. ಹೊಸ ಗೋಪುರ ಕಣದು ಇವಾಗ ನಿಮ್ ಕಾಲೇಜ್ ಮೇಲೆ ಹೋಗ್ತೀವಲ್ಲ, ಮೇಲೆ ಅಂದ್ರೆ ಕಾಲೇಜ್ ಸಿಕ್ಕುತ್ತಲ್ಲ, ಕಾಲೇಜ್ ಸಿಗುತ್ತೆ. ಸೊ ಇವ್ರ ಕಾಲೇಜ್ ತೋರ್ಸೋಣ ಇವಾಗ, ಕಾಲೇಜ್ ಮೆಮೊರೀಸ್ ಎಲ್ಲ ರಿಫ್ರೆಶ್ ಆಗುತ್ತೆ. ಟಿವಿ ಹೌದು, ಟೈಟಲ್ ಅಲ್ಲಿ ಆಲ್ರೆಡಿ ನೋಡಿರ್ತೀರಾ, ಅದನ್ನ ಇನ್ನೇನು ಇದ್ ಮಾಡೋದು. ಮಲ್ಲಿಕಾ ಬಿರಿಯಾನಿ ಅನ್ಬಿಟ್ಟು ನಾವು ಹೋಗ್ತಾ ಇರೋದು. ಹೇಳೇ ಇಲ್ವಾ ನೀನು? ಇಲ್ಲ ಹೇಳೇ ಇಲ್ಲ ನಾನು. ಉಳ್ಳಳ್ಳಿ ಹತ್ರ ರೈಟ್ ಹೊಡೆದ್ಬಿಟ್ಟು ನಮ್ಮ ಕಾಲೇಜ್ ಮೇಲೆ ಹೋಗ್ಬೇಕು. ಸೊ ನಮ್ಮ ಕಾಲೇಜ್ ಇಲ್ಲೇ ಬನ್ನಿ ತೋರಿಸ್ತೀನಿ. ಸೊ ನಮ್ಮ ಮನೆಯಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ ನಮ್ಮ ಕಾಲೇಜ್ಗೆ, ಅಲ್ಲಿಂದ ಇನ್ನೊಂದು 10 ಕಿಲೋಮೀಟರ್ ಮುಂದೆ ಹೋಗ್ಬೇಕು ಅಂತ ಅನಿಸುತ್ತೆ. ಮಲ್ಲಿಕಾ ಬಿರಿಯಾನಿ ಹೆಸರು ತುಂಬ ಸರಿ ಕೇಳಿದ್ದೀನಿ, ಬಟ್ ಯಾವತ್ತೂ ಟ್ರೈ ಮಾಡಿಲ್ಲ. ಏನು ಇದು ಇಷ್ಟೊಂದು ಜನ ಹೇಳ್ತಾರಲ್ಲ, ಬಟ್ ಇವತ್ತು ನನ್ನ ಫ್ರೆಂಡ್ ಕೂಡ ಹೇಳಿದ್ಮೇಲೆ ಸರಿ ಬಿಟ್ಟಾಕಿ ಇನ್ನೇನು ಹೋಗೇಬಿಡೋಣ ಅಂದ್ಬಿಟ್ಟು ಇವತ್ತು ಹೋಗೋಕೆ ಫಿಕ್ಸ್ ಆಗಿರೋದು. ಸೊ ನಮ್ಮ ಕಾಲೇಜ್ ತೋರಿಸ್ತೀನಿ ಬನ್ನಿ. ಈಗ ಕಾಲೇಜು ತೋರ್ಸೋದಲ್ಲ, ಕಾಲೇಜ್ ಮೆಮೊರೀಸ್ ಎಲ್ಲ ನಮ್ಗೆ ಹೇಳ್ಬೇಕು, ಒಂದು ಫನ್ನಿ ಮೆಮೊರೀಸ್ನ. ಹಾಂ ಹೇಳ್ತೀಯಾ? ಕಾಲೇಜ್ ಹೋಗ್ತಾ ಇದ್ದಿದ್ದು ಎವ್ರಿ ಡೇನು ಮೆಮೊರಿನೇ. ಅಲ್ಲ ಏನಾದರೂ ಫನ್ನಿ ಆಗಿ ನಮ್ಮ ವ್ಯೂವರ್ಸ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋದು ಹೇಳಬೇಕು. ಇಂಟ್ರೆಸ್ಟಿಂಗ್ ಆಗಿರೋದಾ? ನಾವು ಹೇಳ್ತಾನ ಇವ್ರ ಹತ್ರ ಕಾಲೇಜ್ ಬರುತ್ತಲ್ಲ ಅವಾಗ ಏನೇನು ಮಾಡ್ತಿದ್ರು ಅನ್ನೋದು ಇವ್ರು ಹೇಳ್ತಾರೆ. ಇಂಪಾರ್ಟೆಂಟ್ ಮ್ಯಾಟ್ರ ಬಿಟ್ಬಿಟ್ಟಿದ್ಯಾ? ಏನು ಇದು? ಬರೀ ನಾನು ಓದಿದ ಕಾಲೇಜ್ ಅಲ್ಲ, ನೀನು ಓದಿದ ಕಾಲೇಜ್ ಕೂಡ. ಓ, ನಾನು ಈ ಕಾಲೇಜಲ್ಲಿ ಎಷ್ಟು ಒಂದು ತಿಂಗಳು ಓದಿದ್ನಾ? ಇಲ್ಲ, ಒಂದು 3 ಮಂತ್ಸ್ ಏನೋ ಓದಿದೆ ಅನ್ಸುತ್ತೆ. 3 ಮಂತ್ಸ್. ಇಲ್ಲಿ ಟನ್ನಲ್ ಬಂತಲ್ಲ, ಕರೆಂಟ್ ಹೋಯ್ತು. ನಾನು ಈ ಕಾಲೇಜ್ಗೆ 3 ಮಂತ್ಸ್ ವರ್ಗೂ ಹೋಗ್ತಾ ಇದ್ದೆ. ಇಂಜಿನಿಯರಿಂಗ್ ತಗೊಂಡಿದ್ದೆ, ISIS ತಗೊಂಡಿದ್ದೆ ಅಲ್ಲ ದೀಪ್, ನಾನು ಇನ್ಫಾರ್ಮೇಶನ್ ಸೈನ್ಸ್ ತಗೊಂಡಿದ್ದೆ. ಬಟ್ ಆಮೇಲೆ ನನಗೆ ಇಂಜಿನಿಯರಿಂಗ್ ಫಸ್ಟ್ ಆಫ್ ಆಲ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಇದು ಬೇರೆ ಮನೆಯಿಂದ ದೂರ, ಇದಕ್ಕೆ ಬಸ್ ಫೆಸಿಲಿಟಿನೂ ಇರಲಿಲ್ಲ ನಮ್ಮ ಮನೆಯಿಂದ. ಬಸ್ ಫೆಸಿಲಿಟಿ ಇದ್ರೆ ಎಲ್ಲ ಸಿಕ್ಕಾಪಟ್ಟೆ ಗೋಳಿತ್ತು ಬಿಡ್ರಿ. ಅದಕ್ಕೆ ಬಿಟ್ಬಿಟ್ಟು ಬೇರೆ ಕಾಲೇಜ್ಗೆ ಹೋಗಿ BCA ಮಾಡಿದ್ರು. ಏನು ಗೊತ್ತಾ, ನಮ್ಮ ಕಾಲೇಜ್ಗೆ ಫಸ್ಟ್ ಆಫ್ ಆಲ್ ಕಾಲೇಜ್ ಬಸ್ ಇಲ್ಲ. ಏಯ್, ಕಾಲೇಜ್ ಬಸ್ ಇತ್ತು, ಆರ ನಮ್ಮ ರೂಟ್ಗೆ ಇರಲಿಲ್ಲ. ದೂರ ನಮ್ಮ ರೂಟ್ಗೆ ಡೈರೆಕ್ಟ್ ಪಿಕಪ್ ಇರಲಿಲ್ಲ, ನಮ್ದು ಇವ್ರದ್ದೆಲ್ಲ ಒಂದೇ. ಲೇಟ್ ಆಗಿ ಬರ್ತಿದ್ ಬೆಳಗ್ಗೆ 6 ಗಂಟೆಗೆ ಬರ್ತಾ ಇತ್ತು ಕಾಲೇಜ್ 9:30 ಇರೋದಕ್ಕೆ. ನಮ್ಮ ಏರಿಯಾ ಅಂದ್ರೆ ನಮ್ದು ನಮ್ಮ ವೈಫ್ ಎಲ್ಲ ಒಂದೇ ಏರಿಯಾನೆ, ನಮ್ಮ ಏರಿಯಾಗೆ ಬರ್ತಾ ಇರ್ಲಿಲ್ಲ. ಅಲ್ಲಿ ಎಲ್ಲೋ ಬೇರೆ ಕಡೆ ಹೋಗಿ ಪಿಕಪ್ ಮಾಡ್ಕೊಬೇಕಾಗಿತ್ತು.
ತಿರ್ಗಾ ಇಲ್ಲಿ ಗೌರ್ಮೆಂಟ್ ಬಸ್ದು ಪ್ರಾಬ್ಲಮ್ ಏನಂದ್ರೆ ಟೈಮಿಂಗ್ಸ್, ಈ ಹೈವೇ ಇಂದ ಒಳಗಡೆ ಟೈಮಿಂಗ್ಸ್ ಅಲ್ಲಿ ಬರೋ ಬಸ್ಗಳು ಕಂಟಿನ್ಯೂಸ್ ಇರ್ಲಿಲ್ಲ. ಆ ಬರೋ ಒಂದು ಬಸ್ಗೆ 1,000 ಜನ ನಿಂತಿರ್ತಾ ಇದ್ರು, ಅದ್ರಲ್ಲೆಲ್ಲ ಫೈಟ್ ಗುದ್ದಾಡ್ಕೊಂಡು ಬಸ್ ಹತ್ಬೇಕಾಗಿತ್ತು. ನಾನಂತೂ ದಿನ ಬಸ್ ಟಿಪ್ಟು ಒಂದೇ ಒಂದು ಫಿಂಗರ್ ಅಲ್ಲಿ ನಿಂತ್ಕೊಂಡು ಬರ್ತಾ ಇದ್ದಿದ್ದು ಫುಟ್ಬಾಲ್ ಅಲ್ಲಿ. ನಾನೇ ಲಾಸ್ಟ್ ಹತ್ತಾ ಇದ್ನ, ಫುಲ್ಲು ಹ್ಯಾಂಗಿಂಗ್ ಬಸ್ ಅಲ್ಲಿ ಆಚೆ ಕಡೆ ನಾನೇ ಇರ್ತಾ ಇದ್ದೆ. ಅದ್ರ ಬಸ್ ಒಳಗಡೆಗಿಂತ ಆಚೆ ಕಡೆ ಇದ್ದೆ ಟ್ರಾವೆಲ್ ಮಾಡ್ಕೊಬಂದಿದ್ದೀನಿ. ಅದೊಂದು ಹೆವಿ ಮೆಮೊರಿ ಮಾತ್ರ. ಬಟ್ ಅದೇ ಫಸ್ಟ್ 2 ಇಯರ್ಸ್ ಅನ್ಸುತ್ತೆ. ಆಮೇಲೆ ನಾನು 220 ತಗೊಂಡಿದ್ದೆ, ಆದ್ಮೇಲೆ ಬಸ್ಸು ಬಿಟ್ಬಿಟ್ಟೆ. ಬಟ್ ನಮ್ಮ ಮೇಡಮ್ ಅವ್ರು ಓದಿದೆ ಬರೀ 3 ಮಂತ್ಸ್. IAS ದಪ್ಪ ದಪ್ಪ ಬುಕ್ ಸೈಜ್ ನೋಡ್ಬಿಟ್ಟೆ ಬಿಟ್ಬಿಟ್ರು. ಏನಿಲ್ಲ, ಎಂತದು ಇಲ್ಲ, ಇದ್ರ ಈ ಟ್ರಾವೆಲಿಂಗ್ ಇಶ್ಯೂ ಇಂದಾನೆ ಆಕ್ಚುಲ್ ಆಗಿ ಬಿಟ್ಟಿದ್ದೆ ನಾನು. ಇವ್ರಿಗೆ ಫಸ್ಟ್ ಆಫ್ ಆಲ್ ಇಂಜಿನಿಯರಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಅದ್ರ ಮೇಲೆ ಕಾಲೇಜ್ ಇನ್ನೂ ಚಾಲೆಂಜಿಂಗ್ ಆಗ್ಬಿಡ್ತಲ್ಲ ಇವ್ರಿಗೆ. ಏನಪ್ಪ ಇಷ್ಟೊಂದು ಗೋಳಿ ಕಾಲೇಜ್ಗೆ ಇಷ್ಟು ದೂರ ದೂರ ಎಲ್ಲ ಹೋಗ್ಬೇಕು ಅಂದ್ರೆ ಇವ್ರು, ಯಾಕಂದ್ರೆ ಫಸ್ಟ್ ಇಂದನೂ ಇವ್ರಪ್ಪ ಬಿಡೋರು ನನ್ನ ಸ್ಕೂಲಲ್ಲಿ ಇದ್ದಾಗ. ಅದಾದ್ಮೇಲೆ PUC ನಲ್ಲಿ ಕಾಲೇಜ್ ಬಸ್ ಮನೆ ಮುಂದೆನೆ ಬಂದು ಹಚ್ಕೊಂಡು ಹೋಗೋದು, ತುಂಬಾ ಈಸಿ ಲೈಫ್ ಬಾಳ್ದವ್ರು ಇವರೆಲ್ಲ. ಸೊ ಅವ್ರಿಗಿದು ಸಿಕ್ಕಾಪಡೆ ಕಷ್ಟ ಆಗ್ಬಿಡುದು, ಅವ್ರ ಕೈಲಿ ತಡ್ಕೊಳಕ್ ಆಗಿಲ್ಲ, ಬಿಟ್ಬಿಟ್ರು. ಬಟ್ ಪಾಪ ಇವ್ರು ಸರ್ವೈವ್ ಆದ್ರು, ಒಂದೇ ಏರಿಯಾ ಆದ್ರೂ ಇವ್ರು ಸರ್ವೈವ್ ಆದ್ರು. ನಮ್ಮ ಅಪ್ಪ ಹತ್ರ ಹೋಗ್ಬಿಟ್ಟು ಬಸ್ ಅಲ್ಲಿ ಹತ್ತಕ್ ಆಗಲ್ಲ, ಜನ ಆಗಿನ ಅಂದ್ರೆ ತಲೆ ಮೇಲೆ ಹೊಡಿತಾರೆ. ಹುಡುಗಿ ಕೆಟ್ಟೋದ್ನ. ಆಮೇಲೆ ಬೈಕ್ ತಗೊಂಡೆ ತಾನೆ, ಅದು ಗಲಾಟೆ ಮಾಡ್ಕೊಂಡಿದ್ದಕ್ಕೆ. ನಿನ್ನ ಹತ್ರ ಬೈಕ್ ಇದ್ದಾಗ ನಾನು ಕಾಲೇಜಲ್ಲಿ ಇದ್ದೆ ಅವಾಗೆ ಒಂದು 2 ಮಂತ್ಸ್ ಅನ್ಸುತ್ತೆ ಇದ್ದಿದ್ದು, ಆಮೇಲೆ ಜಂಪ್ ಆಗ್ಬಿಟ್ಟೆ. ನಂಗೆ ಫಸ್ಟ್ ಇಂದನೂ ಐಡಿಯಾ ಇತ್ತು BCA ಮಾಡಬೇಕು ಅಂತ. ಸೊ ಎಲ್ಲಿ ಬಂತ, ಇನ್ನೊಂದು ಸ್ವಲ್ಪ ದೂರ ಇದೆ ಬರೋದ್ರಲ್ಲಿ. ಅದೇ ಡ್ಯಾಡಿ ಮಮ್ಮಿ ಕಾಲೇಜ್ ನೋಡ್ತೀಯಾ, ಏನೋ ನೋಡ್ತಾ. ಹೌದು, ಇನ್ನೊಂದು ಹೇಳೋದು ಮರ್ತೋದೆ, ನಮ್ಮ ಕಾಲೇಜ್ ಅಂದ್ರೆ ನಾವಿಬ್ರು ಒಂದೇ ಕಾಲೇಜ್ ಅಲ್ಲ, ಅದು ಈಸ್ಟ್ ಪಾಯಿಂಟ್ EPCET ಬೇರೆ, EPCW ಬೇರೆ, ಈಸ್ಟ್ ಪಾಯಿಂಟ್ ಕಾಲೇಜ್ ಫಾರ್ ವಿಮೆನ್ ಅಂತ ಇದೆ, ಅದು ಸಪ್ರೇಟ್, ಬರೀ ಹುಡುಗಿರ್ ಕಾಲೇಜ್ ಅದು. ಅದ್ರಲ್ಲಿ ಇದ್ದಿದ್ದು ಇವರು, ನಾನು ಮಾಮೂಲಿ ಕೋಎಡ್ ಕಾಲೇಜ್ ಅಲ್ಲಿ ನಾನು ಇದ್ದಿದ್ದು. EPCET ಬೇರೆ ಬರುತ್ತೆ, EPCW ಬೇರೆ ಬರುತ್ತೆ, ವಿಮೆನ್ಸ್ಗೆ ಬೇರೆ ಇದೆ ಬೇರೆ ಬೇರೆ. ಇವಾಗ MBBS ಮಾಡಿದ್ದಾರೆ, ಮೆಡಿಕಲ್ ಕಾಲೇಜ್ ಎಲ್ಲ ಮಾಡಿದ್ದಾರೆ ಈಸ್ಟ್ ಪಾಯಿಂಟ್. ಮಾಡೋರಪ್ಪ ಈ ಕಡೆ ಎಲ್ಲ ಬಂದೇ ಎಷ್ಟೋ ವರ್ಷಗಳಾಗಾಯ್ತು, ಒಂಥರ ಓಲ್ಡ್ ಮೆಮೊರೀಸ್. ಈ ರೋಡೇ ನೋಡಿ, ನಾಸ್ಟಾಲ್ಜಿ ಒಂಥರ ನಮಗೆ. ಏನು ಯಾವಾಗೂ ಬರ್ತಾ ಇದ್ದಲ್ಲ ಇದೇ ರೋಡಲ್ಲಿ. ಆ 4 ವರ್ಷ ಇಂಜಿನಿಯರಿಂಗು, ಅಫ್ಕೋರ್ಸ್ ಗೋಲ್ ಇತ್ತು ಸ್ಟಡೀಸು ಅದು ಇದು ಅಂತ, ಬಟ್ ಅದ್ರಲ್ಲಿ ಮಾಡಿರೋ ಮೆಮೊರೀಸು, ಸುತ್ತಾಡಿದ್ದು ನಮ್ಮ ಹುಡುಗರ ಜೊತೆ ಎಲ್ಲ, ನೆಕ್ಸ್ಟ್ ಲೆವೆಲ್ ಮೆಮೊರೀಸ್ ಅವೆಲ್ಲ. ಏನಾಗ್ತಿದೆ, ಅಯ್ಯೋ ಕಣ್ಣಿನ ಆಯ್ತು, ಅಯ್ಯೋ ಯಾರನ್ನ ಕ್ಯಾಮ್ರಾಯಿಂದ ಬಂದು ನೋಡ್ರಿ ಅವ್ನ ಕಣ್ಣ. ಏನಾಯ್ತು ಈ ಆಕ್ಟಿಂಗ್ ಆಕ್ಟಿಂಗ್ ನಗು ಅಲ್ಲುಡ ಅಲ್ಲುಡ ಅಲ್ಲಿ ಫುಲ್ ನಿದ್ದೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ನಿದ್ದೆ ಅಲ್ಲ, ಆಕ್ಚುಲಿ ನಿದ್ದೆ ಟೈಮ್ ಅಲ್ವಾ ಇದು? ನಿದ್ದೆ ಮಾಡ್ತೀಯಾ? ಏನಾಯ್ತು ನಿಂಗೆ ಚಿನಿ? ಏನಾಯ್ತು, ಕಣ್ಣು ಇಂಜೆಕ್ಷನ್ ಹಾಕ್ಸ್ಬಿಡ್ಲ ಇಲ್ಲಿ. ಅವನು ಏನ್ ಮಾಡ್ತಾ ಇದ್ದಾನೆ ಗೊತ್ತಾ, ಸ್ಕ್ರೀನ್ ಅಲ್ಲಿ ಅವನ ಫೇಸ್ ಕಾಣಿಸುತ್ತೆ. ಇಲ್ಲೊಂದು ಡಾಬಾ ಇದೆ, ಸಾಯಿ ಕೃಪಾ, ಏ ಇಲ್ಲಿ ಸಾಯಿ ಕೃಪಾ ಫುಡ್ ಪಾಯಿಂಟ್ ಇದೆಲ್ಲ. ಇದ್ದಿದ್ ಮುಂಚೆ ಇದ್ದಿದ್ ಹೆಸರೇ ನಾನು ಮರ್ತೋಗ್ಬಿಟ್ಟೆ, ಮೋಸ್ಟ್ಲಿ ನನ್ನ ಫ್ರೆಂಡ್ಸ್ ನೋಡ್ತಾ ಇದ್ರೆ ನಾಪ್ಕ ಬರುತ್ತೆ. ಅಲ್ಲೇ ಬಂದು ತಿಂತಾ ಇದ್ದಿದ್ ನಾವು ಊಟ. ಅಲ್ಲೇನ್ ಮಾಡೋನು, 20 ರುಪೀಸ್ಗೆ ಒಂದು CP ಪರೋಟ ಅಂತ ಕೊಡೋನು, ಕರೆಕ್ಟ್. ದೊಡ್ಡದಾಗಿರ್ತಾಯ್ತು ಕಾಯಿನ್ ಅಲ್ಲ, CP ಪರೋಟ ಅನ್ಬಿಟ್ಟು, ಅದು ಒಂಥರ ಪೇಪರ್ ತರ ದೊಡ್ಡದಾಗಿರುತ್ತೆ. CP ಪರೋಟಾಗೆ ಮಶ್ರೂಮ್ ಗ್ರೇವಿ, ಪನ್ನೀರ್ ಗ್ರೇವಿ ಎಲ್ಲ ಇಸ್ಕೊಂತಾ ಇದ್ದ ನೋಡಿ. ಇದೆ ನಮ್ಮ ಕಾಲೇಜ್ ಬಂತು. ಓಕೆ ನೋಡಿ, ಇದೆ ಎಂಟ್ರೆನ್ಸ್. ಎಂಟ್ರೆನ್ಸ್ ಹತ್ರನೇ ಏನೋ ದೊಡ್ಡದಾಗಿ ಕನ್ಸ್ಟ್ರಕ್ಟ್ ಮಾಡ್ತಾರಲ್ಲಪ್ಪ. ಇದೇನಾ ಎಂಟ್ರೆನ್ಸ್? ಇಲ್ಲ, ಇನ್ನ ಮುಂದೆ. ಹಾ, ಇಲ್ಲಿ ಇಲ್ಲಿ ಮುಚ್ಚೋಬಿಟ್ಟಿದೆ. ಆಕ್ಚುಲಿ ಮುಂದೆ ಶಾಪ್ಸ್ ಜಾಸ್ತಿ ಬಂದು ಎಲ್ಲ ಮುಚ್ಚೋಬಿಟ್ಟಿದೆ. ಇಲ್ಲಿ ಇರೋದು, ಇಲ್ಲಿ ಇರೋದು ನೋಡಿ. ಇಲ್ಲಿದೆ ಎಂಟ್ರೆನ್ಸ್, ತೋರಿಸಿ ಇವಾಗ ನೀಟಾಗಿ. ಮುಳ್ಳುಡು ಚಿನಿ, ಕಾಲೇಜ್ ಬಂತು, ನಾವು ನಿನ್ನ ಕಾಲೇಜಿಗೆ ಸೇರ್ಸಕ್ಕೆ ಬಂದಿರೋದು ಡೈರೆಕ್ಟ್ ಆಗಿ, ಸ್ಕೂಲ್ ಎಲ್ಲ ಅಲ್ಲ. ಇಲ್ಲೇ ಇದೆ ನೋಡು, ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ನಾವು ಮೆಡಿಕಲ್ ಟೆಕ್ನಾಲಜಿ, ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಟೆಕ್ನಾಲಜಿ, ಕರೆಕ್ಟ್. ಅದು ನೋಡಿ, ಸೊ ಕಾಲೇಜ್ ಆಕ್ಚುಲಿ ಇದು ಎಂಟ್ರೆನ್ಸ್ ಅಂದ್ರೆ ಒಳಗಡೆ ಒಂದು 500 ಮೀಟರ್ಸ್ ನಡ್ಕೊಂಡು ಹೋಗ್ಬೇಕು. ಒಳಗಡೆ ತುಂಬಾ ದೊಡ್ಡ ಕ್ಯಾಂಪಸ್ ಅದು. ಆಕ್ಚುಲಿ ಸುತ್ತಮುತ್ತ ಇರೋದ್ರಲ್ಲೆಲ್ಲ EPCET ಸಕ್ಕತ್ ದೊಡ್ಡ ಕಾಲೇಜು, ಕ್ಯಾಂಪಸ್ ಎಲ್ಲ ಸಕ್ಕತ್ ಆಗಿದೆ. ಸೊ EPCET ಇಂದ ಯಾರಾದ್ರೂ ನೋಡ್ತಾ ಇದ್ರೆ ಸ್ಟೂಡೆಂಟ್ಸ್ ಹಾಕ್ರಪ್ಪ ಕಮೆಂಟ್. ನನ್ನ ಆಕ್ಚುಲಿ ಕರೆದಿದ್ರು ಒಂದು ಈವೆಂಟ್ಗೆ, ನಾನೇ ಹೋಗೋಕ್ಕಾಗಿಲ್ಲ. ರಘು ಅವ್ರು ಬಂದಿದ್ರು ಅನ್ಸುತ್ತೆ ಆ ಟೈಮಲ್ಲಿ. ಸೊ ನೋಡಿ, ಇದು ಹೊಸ ಮೆಡಿಕಲ್ ಕಾಲೇಜ್ ಮಾಡ್ತಾರೆ ಅಂತ, ಇದೆಲ್ಲ ಇರಲಿಲ್ಲ ಆ ಟೈಮಲ್ಲಿ. ಸೊ ಫೈನಲಿ ಬಂದಿದ್ದೀವಿ ಮಲ್ಲಿಕಾ ಬಿರಿಯಾನಿಗೆ. ಹಿಂದೆ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಜನ ಬಂದಿದ್ದಾರೆ ಗೊತ್ತಾ. ಪಾಸ್ ಆಗ್ತೀನಲ್ವಾ, ಪಾಸ್ ಆಗೋವಾಗ ಯಾವಾಗಲಾದ್ರೂ ಪಾಸ್ ಆಗದವಾಗ ನೋಡ್ತೀನಿ. ಎವ್ರಿ ಟೈಮ್ ಇಟ್ ವಿಲ್ ಬಿ ರಶ್.
ತುಂಬಾ ರಶ್ ಇರುತ್ತೆ. ಸಿಕ್ಕಾಪಡೆ ಕ್ರೌಡ್ ಇದೆಯಪ್ಪ. ಇವತ್ತು ಟ್ಯೂಸ್ಡೇ ಅನ್ಕೊಂತೀನಿ, ಟ್ಯೂಸ್ಡೇ, ಹಾ ಟ್ಯೂಸ್ಡೇ, ಫಾರ್ ಟ್ಯೂಸ್ಡೇ ಎಷ್ಟು ಜನ ಇದ್ದಾರೆ ನೋಡಿ. ಇದು ಮಧ್ಯಾಹ್ನ, ಬೆಳಗ್ಗೆ ಬಂದರೆ ಇನ್ನೂ ರಶ್ ಇರುತ್ತೆ. ಸೊ ನೋಡಿ, ಇಲ್ಲೊಂದು ಕಿಯಾ ಶೋರೂಮ್ ಇದೆ, ಅದ್ರ ಆಪೋಸಿಟ್ ಇರೋದೇ ಮಲ್ಲಿಕಾ ಬಿರಿಯಾನಿ. ನೋಡಿ ಎಷ್ಟು ಜನ ಬಂದವರು. ಮಟನ್ ಬಿರಿಯಾನಿ ಇನ್ ಬ್ಯಾಟಿಂಗ್. ಐ ಥಿಂಕ್ ದಿಸ್ ಇಸ್ ಚಿಲ್ಲಿ ಚಿಕನ್, ಇಲ್ಲಿ ಚಿಕನ್ ಬಿರಿಯಾನಿ. ಖಾರ ಇದೆ, ಖಾರ ಇದೆಲ್ಲ ತಿನ್ನು ಬೇಕಾ? ಸೇರ್ಸಬಿ. ನಾನು ಆ ಕಡೆ ಸ್ವಲ್ಪ ಕೆಲವು ವೀಡಿಯೋಸ್ ಎಲ್ಲ ಆ ಸಿಟ್ಟಿಂಗ್ ಮಾಡ್ತಾರೆ ನೋಡಿ, ಈ ಥರ ಸಿಟ್ಟಿಂಗ್ ನೋಡಿದ್ವಿ. ದೊಡ್ಡದಾಗಿದೆ ಒಳಗಡೆ ಅಲ್ವಾ, ತುಂಬಾ ದೊಡ್ಡ. ಆಚೆಯಿಂದ ಗೊತ್ತಾಗಲ್ಲ ಅನ್ಸುತ್ತೆ, ಪಾರ್ಕ್ ಮಾಡ್ಬಿಟ್ಟು ಹಿಂಗೆ ಬರ್ಬೋದು ಅನ್ಸುತ್ತೆ. ಅದಿ ಮಾರೋ ಸಾಕೋದಲ್ಲಿ ಇದೆ, ಏನು ಮಾಡಕ್ ಆಗಲ್ಲ. ಅದು ಮಿಯಾ